ಹಲೋ ಆತ್ಮೀಯರೇ, ಎಲ್ರಿಗೂ ಮನಿ ಮಾತು ವಿತ್ ವಿನಯ್ ಚಾನಲ್ಗೆ ಸ್ವಾಗತ. ಮೊದಲನೇ ಬಾರಿಗೆ ಯಾರು ವೀಡಿಯೋ ನೋಡ್ತಾ ಇದ್ರ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಟೆಲಿಗ್ರಾಮ್ ಮತ್ತು ಫ್ರಂಟ್ ಪೇಜಲ್ಲಿ ನಮ್ಮನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಇವಾಗಲೇ ನೀವು ಫಾಲೋನ ಮಾಡಿ. ಸೊ ಲಿಂಕ್ ಇಲ್ಲದೆ ಮನಿ ಮಾತು ಅಂತ ಸರ್ಚ್ ಮಾಡಿ, ಫ್ರಂಟ್ ಪೇಜಲ್ಲಿ ಕೂಡ ಸೇಮ್ ನೇಮ್ ಇದೆ, ನಿಮಗೆ ಟೆಲಿಗ್ರಾಮಲ್ಲಿ ಕೂಡ ಸೇಮ್ ನೇಮ್ ಇದೆ. ವೀಡಿಯೋ ಬಿಗಿನರ್ಸ್ ಮತ್ತು ಅಡ್ವಾನ್ಸ್ ಇಬ್ಬರಿಗೂ ಕೂಡ ಇದೆ. ಸೊ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, 261,000 ಲಾಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಓಕೆ, 261,000. ಸೊ ಹೇಗಾಯಿತು ಈ ಲಾಸ್? ಆಪ್ಷನ್ ಸೆಲ್ಲಿಂಗಲ್ಲಿ. ಸೊ ತುಂಬ ಜನಕ್ಕಿದೆ ಆಪ್ಷನ್ ಸೆಲ್ಲಿಂಗಿಂದ ಒಂದೊಳ್ಳೆ ದುಡ್ಡು ಮಾಡಿ, ತುಂಬ ಜನರು ಅಂದ್ಕೊಂಡಿದ್ದಾರೆ. ಸೊ ಆಪ್ಷನ್ ಸೆಲ್ಲಿಂಗಿಂದ ನಾವು ಈಸಿಯಾಗಿ ದುಡ್ಡನ್ನ ಮಾಡ್ಬೋದು ಅಂತ. ಇಟ್ ಈಸ್ ನಾಟ್ ಟ್ರೂ, ರೈಟ್? ಸೊ ಎಲ್ಲ ಟೈಮಲ್ಲೂ ನಮಗೆ ಆಪ್ಷನ್ ಸೆಲ್ಲಿಂಗಿಂದ ದುಡ್ಡನ್ನ ಮಾಡೋಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ, ಈ ಪರ್ಟಿಕ್ಯುಲರ್ ಸ್ಕ್ರೀನ್ಶಾಟ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ದೇರ್ ಈಸ್ ಅ ರೀಸನ್, ರೈಟ್? ಸೊ ಆಪ್ಷನ್ ಸೆಲ್ಲಿಂಗ್ ಎಲ್ಲರೂ ಮಾಡೋಕ್ಕಾಗಲ್ಲ, ಎಲ್ಲ ಟೈಮಲ್ಲಿ ಕೂಡ ನಾವು ಮಾಡೋಕ್ಕಾಗಲ್ಲ. ಸೊ ಮೊದಲನೇದಾಗಿ ಆಪ್ಷನ್ ಸೆಲ್ಲಿಂಗ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಸೊ ನಮಗೆ ಥಿಯರಿ ಹೇಳುತ್ತೆ, ಮೋಸ್ಟ್ ಆಫ್ ದ ಟೈಮ್ ಆಪ್ಷನ್ ಸೆಲ್ಲರ್ಸ್ ಅಥವಾ ಆಪ್ಷನ್ ರೈಟರ್ಸ್ ದುಡ್ಡು ಮಾಡ್ತಾರೆ ಅಂತ. ಸೊ ದಟ್ ಇಸ್ ಟ್ರೂ, ರೈಟ್? ಬಟ್ ಆದರೆ ಇದು ಎಲ್ಲ ಕೇಸಲ್ಲೂ ವರ್ಕ್ ಆಗಲ್ಲ. ಯಾಕೆ ವರ್ಕ್ ಆಗಲ್ಲ ಅಂತಂದ್ರೆ, ತುಂಬ ನಾವು ಮಾಡ್ತಕ್ಕಂಥ ಸ್ಟ್ರಾಟಜಿ, ರೈಟ್, ನಾವು ಯಾವ ಟೈಮಲ್ಲಿ ಆಪ್ಷನ್ನ ಸೆಲ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ನಾವು ಆಪ್ಷನ್ ಸೆಲ್ ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಿರಬೇಕು. ಸೊ ಗೊತ್ತಿಲ್ಲದೆ ಆಪ್ಷನ್ ಸೆಲ್ ಮಾಡಿದ್ರೆ ಈ ರೀತಿ ನಮಗೆ ಲಾಸಸ್ ಆಗುತ್ತೆ. ಲಾಸಸ್ ಆರ್ ಅನ್ಲಿಮಿಟೆಡ್ ಇನ್ ಆಪ್ಷನ್ ಸೆಲ್ಲಿಂಗ್. ಓಕೆ, ಮೊದಲನೇದಾಗಿ ಆಪ್ಷನ್ ಸೆಲ್ಲಿಂಗಲ್ಲಿ ಅನ್ಲಿಮಿಟೆಡ್ ಲಾಸ್ ಇದೆ. ಯಾಕೆ ಅನ್ಲಿಮಿಟೆಡ್ ಲಾಸ್ ಇದೆ ಅಂತ ಅಂದರೆ, ಸೊ ಜನರಲಿ ಏನಾಗುತ್ತೆ, ನಿಮ್ಗೆಲ್ರಿಗೂ ಆಪ್ಷನ್ ಬೈಯಿಂಗ್ ಗೊತ್ತಲ್ವಾ. ಸೊ ಆಪ್ಷನ್ ಬೈಯಿಂಗಲ್ಲಿ ನೀವೇನು ಮಾಡ್ತೀರಾ, ಪ್ರೀಮಿಯಂನ ಪೇ ಮಾಡ್ತೀರ. 200 rupees, 100 rupees, 20 rupees, 30 rupees, ರೈಟ್? ಎಕ್ಸ್ಪೈರಿ ಟೈಮಲ್ಲಿ ತುಂಬ ಕಡಿಮೆ ಪ್ರೈಸ್ ಸಿಗುತ್ತೆ ಅಂತ ನೀವು ಆಪ್ಷನ್ಸ್ನ ಬೈ ಮಾಡ್ತೀರಿ. ಸೊ ಆಪ್ಷನ್ಸ್ನ ಬೈ ಮಾಡಿದಾಗ ಏನಾಗುತ್ತೆ, ನಿಮಗೆ ಮಾರ್ಕೆಟ್ ನೀವು ಅನ್ಕೊಂಡಿರೋ ಡೈರೆಕ್ಷನಲ್ಲಿ ಹೋದರೆ ಸೊ ನಿಮಗೆ ದುಡ್ಡು ಬರುತ್ತೆ. ನೀವು ಪುಟ್ ಆಪ್ಷನ್ ಬೈ ಮಾಡಿದ್ರೆ ಮಾರ್ಕೆಟ್ ಕೆಳಗಡೆ ಬೀಳಬೇಕು, ಕಾಲ್ ಆಪ್ಷನ್ ಬೈ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕು. ಎರಡು ಆಪ್ಷನ್ ಇರುತ್ತೆ, ಒಂದು ಬೈ ಮತ್ತು ಇನ್ನೊಂದು ಸೆಲ್. ಸೊ ಸೆಲ್ಲಿಂಗ್ ಅಂತಂದ್ರೆ ದಟ್ ಇಸ್ ಜಸ್ಟ್ ಆಪೋಸಿಟ್. ಸೊ ನೀವು ಪುಟ್ ಆಪ್ಷನ್ನ ಬೈ ಮಾಡ್ತಿದ್ದೀರಾ ಅಂತಂದ್ರೆ, ಯಾವಾಗ ಬೈ ಮಾಡ್ತೀರಾ, ಮಾರ್ಕೆಟ್ ನಿಮಗೆ ಡೌನ್ ಸೈಡ್ ಹೋಗುತ್ತೆ ಅಂದಾಗ ನೀವು ಪುಟ್ ಆಪ್ಷನ್ನ ಬೈ ಮಾಡ್ತೀರ. ಸೊ ಆ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ, ಕಾಲ್ ಆಪ್ಷನ್ನ ಸೆಲ್ ಮಾಡ್ಬೋದು. ಸೊ ಕಾಲ್ ಆಪ್ಷನ್ನ ನೀವು ಸೆಲ್ ಮಾಡ್ತಿದ್ದೀರಾ ಅಂದರೆ ನೀವಿಲ್ಲಿ ಬೇರೆಶ್ ಇದ್ದೀರಾ, ನೀವು ನೆಗೆಟಿವ್ ಇದ್ದೀರಾ ಅಂತ ಅರ್ಥ. ಸೊ ಅದೇ ರೀತಿ ನೀವು ಪುಟ್ ಆಪ್ಷನ್ನ ಸೆಲ್ ಮಾಡ್ತಾ ಇದ್ದೀರಾ ಅಂದರೆ ಏನರ್ಥ, ಪುಟ್ ಆಪ್ಷನ್ನ ನೀವು ಸೆಲ್ ಮಾಡ್ತಾ ಇದ್ದೀರಾ ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಅಂತ ಅರ್ಥ. ಸೊ ನೀವಿಲ್ಲಿ ಬುಲ್ಲಿಶ್ ಇದ್ದೀರಾ ಅಂತ ಅರ್ಥ. ಆಪ್ಷನ್ ಸೆಲ್ಲಿಂಗಲ್ಲಿ ಏನಾಗುತ್ತೆ, ಜನರಲಿ ನೀವಿಲ್ಲಿ ಪ್ರೀಮಿಯಂನ ರಿಸೀವ್ ಮಾಡ್ತೀರಾ. ಆಪ್ಷನ್ ಬೈಯಿಂಗಲ್ಲಿ ನೀವು ಪ್ರೀಮಿಯಂನ ಪೇ ಮಾಡ್ತೀರಾ, ಆಪ್ಷನ್ ಸೆಲ್ಲಿಂಗಲ್ಲಿ ನೀವು ಪ್ರೀಮಿಯಂನ ರಿಸೀವ್ ಮಾಡ್ತೀರಾ. ಎಕ್ಸಾಂಪಲ್ ಸಮೇತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಎಕ್ಸಾಂಪಲ್ಗೆ ಹೋಗೋಕ್ಕೆ ಮುಂಚೆ, ನನ್ನ ಪ್ರೀವಿಯಸ್ ವೀಡಿಯೋಲಿ ಅನೌನ್ಸ್ ಮಾಡಿದ ರೀತಿ ಬೇಸಿಕ್ಸ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದು 20ನೇ ತಾರೀಕು. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಖಂಡಿತವಾಗ್ಲೂ ನೀವು ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಲ್ ಅಥವಾ ಟೆಕ್ಸ್ಟ್ ಮಾಡೋ ಮುಖಾಂತರ ನೀವು ಹೆಚ್ಚಿನ ಮಾಹಿತಿನ ತಿಳ್ಕೋಬೋದು. ನಾನಿಲ್ಲಿ ನಿಮಗೆ ಬ್ಯಾಂಕ್ ನಿಫ್ಟಿ 36,600 ಕಾಲ್ ಆಪ್ಷನ್ ಇಲ್ಲಿ ಸೆಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕಾಲ್ ಆಪ್ಷನ್ನ ಸೆಲ್ ಮಾಡ್ತಿದ್ದೀನಿ, ನಾನಿಲ್ಲಿ ಬೇರಿಶ್ ಇದ್ದೀನಿ ಅಂತ ಅರ್ಥ. ಓಕೆ, ಸೊ ಸ್ಟಾಕ್ ಮಾರ್ಕೆಟ್ ಜಾರ್ಗನ್ ತುಂಬ ಇಂಪಾರ್ಟೆಂಟ್. ಸೊ ಡೀಟೇಲ್ ವೀಡಿಯೋ ಕೂಡ ಮಾಡಿದ್ದೀನಿ, ನೋಡಿಲ್ಲ ಅಂತಂದ್ರೆ ಇವಾಗಲೇ ನೋಡಿ ಸ್ಟಾಕ್ ಮಾರ್ಕೆಟ್ ಜಾರ್ಗನ್ಸ್ ಬಗ್ಗೆ. ಸೊ 36,600 ಕಾಲ್ ಆಪ್ಷನ್ ನಾನಿಲ್ಲಿ ಸೆಲ್ ಮಾಡ್ತೀನಿ. ನಂಗೆ ಯಾವಾಗ ದುಡ್ಡು ಬರುತ್ತೆ ಅಂತಂದರೆ, ಒಂದು ನನಗೆ ಇಲ್ಲಿ ಪ್ರೀಮಿಯಂನ ತಗೋತೀನಿ, ರೈಟ್? ಸೊ 300 rupees ನಾನಿಲ್ಲಿ ಸೆಲ್ ಮಾಡಿದ್ದೀನಿ. ಸೊ ಅದು 290 ಆದರೆ ನಂಗೆ ಪ್ರಾಫಿಟ್ ಬರುತ್ತೆ, 280 ಆದರೆ ನನಗೆ ಇಲ್ಲಿ ಪ್ರಾಫಿಟ್ ಬರ್ತಾ ಹೋಗುತ್ತೆ. ನಂಗೆ ಯಾವಾಗ ಲಾಸ್ ಸ್ಟಾರ್ಟ್ ಆಗುತ್ತೆ ಅಂದರೆ, 300 ಸೆಲ್ ಮಾಡಿರ್ತಕ್ಕಂಥದ್ದು 320, 350, 400, 600, ರೈಟ್? ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಮಾರ್ಕೆಟ್ ನಿಮ್ಮ ಆಪೋಸಿಟ್ ಹೋಗ್ತಾ ಹೋಗ್ತಾ. ಸೊ 36,600 ಆಪ್ಷನ್ನ ನಾವು ಯಾಕೆ ಸೆಲ್ ಮಾಡ್ತಾ ಇದ್ದೀವಿ ಅಂದರೆ, ಮಾರ್ಕೆಟ್ 36,600ನ ಕ್ರಾಸ್ ಮಾಡಿ ಮೇಲ್ಗಡೆ ಹೋಗಲ್ಲ ಅಂತ. ಯಾವಾಗ 36,600ನ ಬ್ರೀಚ್ ಮಾಡಿ 700, 800 ಕಡೆ ಮಾರ್ಕೆಟ್ ಹೋಗುತ್ತೋ ಅವಾಗ ನಿಮಗೆ ಲಾಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೊದಲನೇ ಸ್ಕ್ರೀನ್ಶಾಟ್ ನಾನು ಏನು ತೋರಿಸಿದ್ದೆ ನಿಮಗೆ, ಈ ಸ್ಕ್ರೀನ್ಶಾಟ್ ನೋಡಿ. ಇಲ್ಲಿ ಇಲ್ಲಿ ಕಾಲ್ ಆಪ್ಷನ್ನ ಸೆಲ್ ಮಾಡಿದೆ, 170 ಕಾಲ್ ಆಪ್ಷನ್ನ ಸೆಲ್ ಮಾಡಿದೆ ಝೀಲ್ದು, 8 rupees ಇಲ್ಲಿ ಸೆಲ್ ಮಾಡಿದೆ. ಇವಾಗಿನ ಪ್ರೀಮಿಯಂ 95 rupees. ಸೊ ಯು ಕ್ಯಾನ್ ಇಮ್ಯಾಜಿನ್, 95 minus 8 ಲಾಟ್ ಸೈಸ್ ಬಂದು 3,000. ಸೊ 87 rupees ಇಲ್ಲಿ ಡಿಫ್ರೆನ್ಸ್ ಇದೆ. 87 into 3,000 ನೀವು ಮಾಡಿದ್ರೆ 261,000 ನಿಮಗಿಲ್ಲಿ ಬರುತ್ತೆ. ಸೊ ಈ ರೀತಿ ಆಪ್ಷನ್ ಸೆಲ್ಲಿಂಗಲ್ಲಿ ಅನ್ಲಿಮಿಟೆಡ್ ಲಾಸ್ ಇದೆ. ಅದನ್ನೇ ನೀವೇನಾದರೂ 8 rupees ನೀವು ಇಲ್ಲಿ ಆಪ್ಷನ್ನ ಬೈ ಮಾಡಿದಿರಾ ಅಂತ ಅನ್ಕೊಳ್ಳಿ, ಸೇಮ್ 3,000 ಲಾಟ್ ಸೈಸ್, ರೈಟ್? ಸೊ 3,000 into ನೀವು 8 ಮಾಡಿದ್ರೆ ಎಷ್ಟಾಗುತ್ತೆ, 24,000 rupees ಆಗುತ್ತೆ. ಸೊ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ, 24,000. ಸೊ 8 rupees ಇರ್ತಕ್ಕಂಥದ್ದು ಝೀರೋ ಆಗ್ಬೋದು, ಆದರೂ ಬಿಯಾಂಡ್ ಆಗೋಕ್ಕಾಗಲ್ಲ, ರೈಟ್? ಸೊ ಎಂಟೈರ್ 24,000 ನೀವು ಇಲ್ಲಿ ಕಳ್ಕೊಂತೀರ. ಬಟ್ ಅದೇ ಆಪ್ಷನ್ ಸೆಲ್ಲಿಂಗಲ್ಲಿ
ಬಿಯಾಂಡ್ ಅಂದರೆ ನಿಮ್ಮ ಕ್ಯಾಪಿಟಲ್ 2 times, 3 times, 5 times, 10 times, ರೈಟ್. ಸೊ ಅಷ್ಟು ಲಾಸ್ ನಿಮಗೆ ಇಲ್ಲ ಆಗುತ್ತೆ, ಅನ್ಲಿಮಿಟೆಡ್ ಲಾಸಸ್ ಇನ್ ಆಪ್ಷನ್ ಸೆಲ್ಲಿಂಗ್. ಸೊ ಅದಕ್ಕೆ ನಿಮಗೆ ಆಪ್ಷನ್ಸ್ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಆಪ್ಷನ್ ಬೈಯಿಂಗ್ ಆಗಿರ್ಬೋದು ಅಥವಾ ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು, ಎರಡೂ ತುಂಬ ರಿಸ್ಕಿನೇ. ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಆಪ್ಷನ್ ಸೆಲ್ಲಿಂಗ್ ನಾವು ಯಾವಾಗ ಯಾವಾಗ ಮಾಡ್ತೀವಿ? ಸೊ ಒಂದು, ನಾವು ಬೇರೆಶ್ ಇರಬೇಕಾದ್ರೆ ನಾವು ಆಪ್ಷನ್ ಸೆಲ್ಲಿಂಗ್ನ ಮಾಡ್ತೀವಿ. ಸೆಕೆಂಡ್ ಥಿಂಗ್, ಯಾವಾಗ ಮಾರ್ಕೆಟ್ ಸೈಡ್ ವೇಸ್ ಇರುತ್ತೆ ಅಂತ ಅನ್ಕೊಂತೀವೋ, ಸೊ ಯಾವುದೇ ಥರನಾಗಿರ್ತಕ್ಕಂಥ ಡೈರೆಕ್ಷನ್ ಇಲ್ಲ ಅನ್ನೋ ಟೈಮಲ್ಲಿ ನಾವೇನು ಮಾಡ್ತೀವಿ, ಆಪ್ಷನ್ಸ್ನ ಸೆಲ್ ಮಾಡ್ತೀವಿ. ಯಾಕಂದರೆ ಪ್ರೀಮಿಯಂ ನಮಗೆ ಡಿಕೆ ಆಗ್ತಾ ಹೋಗುತ್ತೆ, ಟೈಮ್ ತುಂಬ ಕಡಿಮೆ ಇರುತ್ತೆ, ರೈಟ್. ಸೊ ಆಪ್ಷನ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ ಟೈಮ್. ಸೊ ನಿಮ್ಮ ಹತ್ರ ಟೈಮ್ ಎಷ್ಟಿದೆ ಅನ್ನೋದ್ರ ಮೇಲೆ ನಿಮಗೆ ಪ್ರಾಫಿಟ್ ನಿರ್ಧಾರ ಆಗ್ತಾ ಹೋಗುತ್ತೆ. ಕಾಲ್ ಆಪ್ಷನ್ನ ನಾವು ಸೆಲ್ ಮಾಡಿದಾಗ ನಾನು ಬಿಗಿನಿಂಗಲ್ಲಿ ಹೇಳಿದ ಹಾಗೆ ನೀವು ಇಲ್ಲಿ ಪ್ರೀಮಿಯಂನ ರಿಸೀವ್ ಮಾಡ್ತೀರಾ, ಪೇ ಮಾಡಲ್ಲ. ಆಪ್ಷನ್ ಬೈಯಿಂಗಲ್ಲಿ ಪ್ರೀಮಿಯಂನ ಪೇ ಮಾಡ್ತೀರಾ, ಆಪ್ಷನ್ ಸೆಲ್ಲಿಂಗಲ್ಲಿ ನೀವು ಪ್ರೀಮಿಯಂನ ರಿಸೀವ್ ಮಾಡ್ತೀರಾ. ಸೊ ಕಾಲ್ ಆಪ್ಷನ್ನ ನೀವು ಸೆಲ್ ಮಾಡಬೇಕು ಅಂತಂದ್ರೆ ನಿಮಗೆ ಇಲ್ಲಿ ಮಾರ್ಜಿನ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಯು ಹ್ಯಾವ್ ಟು ಡೆಪಾಸಿಟ್ ಅ ಮಾರ್ಜಿನ್. ಸೊ ಅಲ್ಲಿ ನಿಮಗೆ 10,000, 20,000, 50,000 ಇದ್ರೆ ನೀವು ಆಪ್ಷನ್ನ ಬೈ ಮಾಡ್ಬೋದು. ಇಲ್ಲಿ ನಿಮಗೆ ಮಿನಿಮಮ್ 1.5 lakhs, 2 lakhs, ಸೊ ಬೇಸ್ಡ್ ಆನ್ ದಿ ಸ್ಟಾಕ್ ಮತ್ತು ಇಂಡೆಕ್ಸ್ ಮೇಲೆ ನಿಮಗೆ ಈ ಡೆಪಾಸಿಟ್ ಅಮೌಂಟ್ ಅಥವಾ ಈ ಮಾರ್ಜಿನ್ ಅಮೌಂಟ್ ಡಿಪೆಂಡ್ ಆಗುತ್ತೆ. ಸೊ ಕಾಲ್ ಆಪ್ಷನ್ನ ಸೆಲ್ ಮಾಡಿದಾಗ ಏನಾಗುತ್ತೆ, ನಮಗೆ ಪ್ರಾಫಿಟ್ ಈಸ್ ವೆರಿ ಲಿಮಿಟೆಡ್. ಸೊ ಲಿಮಿಟೆಡ್ ಯಾಕೆ ಅಂತಂದರೆ, ಸೊ ನೀವು ಅಗೇನ್ ನಾನು ಹಿಂದಿನ ಎಕ್ಸಾಂಪಲ್ಗೆ ಹೋಗ್ತೀನಿ. ಇಲ್ಲಿ ನಾವು 300 rupees ಆಪ್ಷನ್ನ ಸೆಲ್ ಮಾಡಿದ್ದೀವಿ, ರೈಟ್. ಸೊ ಅಂದರೆ ನೀವು 300 rupees ಪ್ರೀಮಿಯಂನ ನೀವು ಇಲ್ಲಿ ತೊಗೋಬೋದು, ಅದ್ರ ಬಿಯಾಂಡ್ ಹೋಗೋಕ್ಕಾಗಲ್ಲ. 300 ಇರ್ತಕ್ಕಂಥದ್ದು 0 ಆಗ್ಬೋದು ಅಷ್ಟೇ, ರೈಟ್. ಸೊ ಅದ್ರ ಮೇಲೆ ಆಗಲ್ಲ, ಬಟ್ 300 ಇರೋದು ಮೇಲ್ಗಡೆ ಹೋಗ್ತಾ ಹೋದ್ರೆ ಅದು 1000 ಆಗ್ಬೋದು, 2000 ಆಗ್ಬೋದು, ರೈಟ್. ವಿ ಡೋಂಟ್ ನೋ ಅದು ಎಷ್ಟು ಬೇಕಾದರೂ ಆಗ್ಬೋದು. ಸೊ ಇಲ್ಲೇನಾಗುತ್ತೆ, ಅದರಿಂದ ನಮಗೇನಾಗುತ್ತೆ, ರಿಸ್ಕ್ ಅನ್ಲಿಮಿಟೆಡ್. ಸೊ ಆಪ್ಷನ್ ಸೆಲ್ಲಿಂಗಲ್ಲಿ ರಿಸ್ಕ್ ಯಾವಾಗಲೂ ಅನ್ಲಿಮಿಟೆಡ್ ಆಗಿರುತ್ತೆ. ಆಪ್ಷನ್ ಸೆಲ್ಲರ್ಸ್ಗೆ ಬೆನಿಫಿಟ್ ಏನು ಅಂತಂದರೆ ಟೈಮ್. ಸಾಟರ್ಡೇ ಸಂಡೇ ಬಂತು ಅಂದರೆ ಡೆಫಿನೆಟ್ಲಿ ನಮ್ಗೆ ಇಲ್ಲೇನಾಗುತ್ತೆ, ಟೈಮ್ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಮಾರ್ಕೆಟ್ ಯಾವುದೇ ಥರನಾಗಿರ್ತಕ್ಕಂಥ ಮೂಮೆಂಟ್ ಮಾಡಿಲ್ಲ ಅಂದ್ರೆ ನಿಮ್ಮಲ್ಲಿ ಪ್ರೀಮಿಯಂ ಡಿಕೆ ಆಗ್ತಾ ಹೋಗುತ್ತೆ. 300 ಇರ್ತಕ್ಕಂಥದ್ದು 290 ಆಗುತ್ತೆ, 285 ಆಗುತ್ತೆ, 270 ಆಗುತ್ತೆ. ಅದರಿಂದ ನಮಗೆ ಪ್ರಾಫಿಟ್ ಬರ್ತಾ ಹೋಗುತ್ತೆ. ನಮ್ಮ ಅಗೇನೆಸ್ಟ್ ಆಗಿ ಮಾರ್ಕೆಟ್ ಯಾವತ್ತಾದರೂ ಮೂವ್ ಆದರೆ ಆಪ್ಷನ್ ಸೆಲ್ಲಿಂಗ್ ಇಸ್ ವೆರಿ ರಿಸ್ಕಿ, ರೈಟ್. ಝೀಲ್ ಇವತ್ತು ತುಂಬ ವೈಲ್ಡ್ ಮೂಮೆಂಟ್ನ ಕೊಟ್ಟು, ಹಾಗಾಗಿ ನೀವು ಈ ಥರನಾಗಿರ್ತಕ್ಕಂಥ ಲಾಸ್ನ ನೀವು ನೋಡ್ತಾ ಇದ್ರೆ, 8 rupees ಸೆಲ್ ಮಾಡಿರ್ತಕ್ಕಂಥ ಆಪ್ಷನ್ 95 rupees ಮೂವ್ ಆಗಿದೆ. ಸೊ ಯಾವಾಗಾದರೂ ಮಾರ್ಕೆಟ್ ಇಸ್ ಸುಪ್ರೀಂ. ಸೊ ಮಾರ್ಕೆಟ್ ನಮ್ಮ ಅಗೇನೆಸ್ಟ್ ಹೋದರೆ ನಮಗೆ ಈ ರೀತಿ ಲಾಸಸ್ನ ಕೊಡ್ತಾ ಹೋಗುತ್ತೆ. ಎರಡೂ ಅದೇ ರೀತಿಯೇ, ಲಾಸ್ ಆ್ಯಂಡ್ ಪ್ರಾಫಿಟ್ ಎರಡೂ ಮಾರ್ಕೆಟ್ ಕೈಯಲ್ಲಿದೆ. ಸೊ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ, ನಾವು ಯಾವ ರೀತಿ ಪ್ರೊಡಕ್ಟ್ ಮಾಡಿದ್ದೀವಿ ವಿಥೌಟ್ ಸ್ಟಾಪ್ ಲಾಸ್, ನಾವೇನಾದರೂ ಟ್ರೇಡ್ ಮಾಡಿದ್ರೆ ಈ ಒಂದು ಆಪ್ಷನ್ ಸೆಲ್ಲಿಂಗಲ್ಲಿ ಕೂಡ ವಿಥೌಟ್ ಸ್ಟಾಪ್ ಲಾಸ್ ನಾವು ಯಾವತ್ತೂ ಟ್ರೇಡ್ನ ಮಾಡೋ ಹಾಗಿಲ್ಲ. ಅನದರ್ ಥಿಂಗ್, ಯಾವಾಗಲೇ ನೀವು ಆಪ್ಷನ್ಸಲ್ಲಿ ಟ್ರೇಡ್ ಮಾಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಹೆಡ್ಜ್ ಮಾಡಿ, ಎಸ್ಪೆಷಲಿ ಸೆಲ್ಲಿಂಗಲ್ಲಿ. ಆಪ್ಷನ್ ಸೆಲ್ಲಿಂಗ್ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ರಿಸ್ಕ್ ಜಾಸ್ತಿ ಇರೋದ್ರಿಂದ ಯಾವಾಗಲೂ ಹೆಡ್ಜ್ನ ಮಾಡಿ ನಿಮ್ಮ ಕ್ಯಾಪಿಟಲ್ನ ಸೇಫ್ ಮಾಡಿಕೊಳ್ಳಿ. ಅಡ್ವರ್ಸ್ ಮೂಮೆಂಟ್ ಸಿಕ್ಕಾಗ, ಡ್ರಾಸ್ಟಿಕ್ ಮೂವ್ ಸಿಕ್ಕಾಗ ನೀವು ಈ ರೀತಿ ಮೂಮೆಂಟ್ಸಿಂದ ನೀವು ನಿಮ್ಮ ಕ್ಯಾಪಿಟಲ್ನ ಸೇಫ್ ಮಾಡ್ಕೋಬೋದು. ಸೊ ಕೊನೆ ಪಾಯಿಂಟ್ ಏನು ಅಂತಂದರೆ, ಯು ಮಸ್ಟ್ ನೋ ಆಪ್ಷನ್ ಗ್ರೀಕ್. ಸೊ ಆಪ್ಷನ್ ಗ್ರೀಕ್ಸ್ ಗೊತ್ತಿದ್ರೆ ಮಾತ್ರ ನೀವು ನಿಮ್ಮ ಓನ್ ಸ್ಟ್ರಾಟಜಿನ ಬಿಲ್ಡ್ ಮಾಡ್ಬೋದು ಆಪ್ಷನ್ಸಲ್ಲಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಹೋಪ್ ಎಲ್ರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಮರೀದಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಂದ್ರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.